ಕಾಂಗ್ರೆಸ್ ಸೇರ್ತಾ ಇದ್ದಂತೆ ಜಾರಕಿಹೊಳಿಗೆ ಸವದಿ ರಣವೀಳ್ಯವನ್ನ ಈಗ ಬಿದ್ದಾರೆ ಜಾರಕಿಹೊಳಿಗೆ ಪರೋಕ್ಷವಾಗಿ ಚಡಿಯೇಟನ್ನ ಸವದಿ ಕೊಟ್ಟಿದ್ದಾರೆ ಚುನಾವಣೆ ಮುಗಿದ ಮೇಲೆ ಯಾರು ಎಷ್ಟು ತಾಕತ್ತು ಏನು ಅನ್ನೋದು ಗೊತ್ತಾಗುತ್ತೆ ಅನ್ನುವಂತ ಮಾತು ಹೇಳಿದ್ದಾರೆ ಅವತ್ತು ನನಗೆ ರಮೇಶ್ ಜಾರಕಿಹೊಳಿ ತಪ್ಪಲೇ ಅಂದಿದ್ದಾರೆ ಸೋ ಆದ್ರೆ ನಾನು ಇಡಿ ಮರದಲ್ಲಿ ಒಂದು ಎಲೆ ಇದ್ದಂತೆ ಅಂತ ಅಂದಿದ್ದಾರೆ ಬಿಡಿ ಅದೆಲ್ಲ ಎಲೆಕ್ಷನ್ ನಲ್ಲಿ ಎಲ್ಲವೂ ಕೂಡ ಗೊತ್ತಾಗಲಿದೆ ಅನ್ನುವಂತ ಮಾತಿದೆ विधान परिषत् सदस्य उप मुख्यमंत्री तेद्रेट्रे तेद्रे नानेन क्या उप मुख्यमंत्री कुड़ी अंत कटो यार तेद् यार कटो इू बेल आव तेदा नन आह्वान आगेलवा नानेन कम गोतल जर्नलिस गोतल नानु यार बे नानु वैयक्तिकवा टीके ಒಟ್ಟು ಭಾರತೀಯ ಜನತಾ ಪಕ್ಷದಿಂದ ನಾನು ವಂಚಿತನಾದೆ ವಂಚಿತನಾದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಜಾರಕಿಹೊಳಿ ಅವರನ್ನ ಹೆಣೆಯೋದಕ್ಕೆ ನಿಮ್ಮನ್ನ ದಾಳವಾಗಿ ಬಳಸುತ್ತಾರೆ ಕಾಂಗ್ರೆಸ್ ಅವರಂತ ಬಾತ್ಗಳು ಕೇಳಿ ಬರ್ತಾ ಇದೆ ಸರ್ ಏನು ಹೇಳ್ತೀರಾ ಈ ಬಾರಿ ಅವರ ಪ್ರಭಾವ ತಗ್ಗುತ್ತೆ ಅಲ್ಲಿ ಹಾಗಿದ್ರೆ ಬೆಳಗಾವಿಯಲ್ಲಿ ಚುನಾವಣೆ ಮುಗಿದ ಮೇಲೆ ಗೊತ್ತಾಗುತ್ತೆ 2023ನೇ ನಾಳೆ 13ನೇ ತಾರೀಕು ಇದಕ್ಕೆಲ್ಲವೂ ಜನ ತೀರ್ಮಾನವನ್ನು ಕೊಡ್ತಾರೆ ನಾನೇನು ಅರ್ಜುನನೂ ಅಲ್ಲ ಭೀಮನೂ ಅಲ್ಲ ರಮೇಶ್ ಜಾರಕಿಹೊಳಿ ಅವರು ಒಂದ ಸಲ ಹೇಳಿದ್ದಾರೆ ಲಕ್ಷ್ಮಣ ಸವದಿ ಅಂದ್ರೆ ಒಂದು ತಪ್ಪಲ ಅಂತ ಹೇಳಿ ಆ ತಪ್ಪಲದಿಂದ ಅವರು ಯಾಕೆ ತಲೆ ಕೆಡಿಸಬೇಕು ನೋಡೋಣ 23 ಸೋತಿದ್ದಾಗ ನಿಮ್ಮನ್ನ ಡಿಸಿ ಮಾಡಿದಾಗ ಅವನಪ್ಪ ಎರಡು ಸಲ ಕೇಳ್ತೀಯಾ ಅದನ್ನ ಹೇಳಿದನ ಇಲ್ಲ ಆಗ ಅವಾಗ ಯಾವ ಫ್ಯಾಕ್ಟರ್ ವರ್ಕ್ ಆಯ್ತು ಈಗ ಟಿಕೆಟ್ ಕೊಡದೇ ಇರೋದಕ್ಕೆ ಏನು ಕಾರಣ ಅದನ್ನ ಅವರೇ ಹೇಳಬೇಕಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡ ಹೇಳಬೇಕು ಏನಂತೆ ಲಕ್ಷ್ಮಣ ಸವದಿ ಯಾವ ಕಾರಣದಿಂದ ನಾವು ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಈಗ ಅವರು ಹೇಳ್ತಾರೆ 11 ಜನ ಬಂದವರಿಗೆಲ್ಲರೂ ಕೊಡಬೇಕಾಗಿತ್ತು ವಚನ ಕೊಟ್ಟಿದ್ದೀವಿ ವಚನ ಪಾಲಿಸಬೇಕಾಗಿತ್ತು ಅಂತ ಹೇಳ್ತಾರೆ ನನಗೂ ವಚನ ಕೊಟ್ಟಿದ್ರು ನಂಬರ್ 1 ನಂಬರ್ 2 17 ಜನರಿಗೆ ಟಿಕೆಟ್ ಕೊಡ್ತೀವಿ ಅಂತ ವಚನ ಕೊಟ್ಟಾಗ ಶಂಕರ್ನ ಯಾಕೆ ಬಿಟ್ರು ಆರ್ ಶಂಕರ್ನ ಯಾಕೆ ಬಿಟ್ರು ಡಬಲ್ ಸ್ಟ್ಯಾಂಡ್ ನಿಮ್ಮದು ಲಕ್ಷ್ಮಣ ಒಂದು ಸ್ಟ್ಯಾಂಡ್ ಆ ನಾಗೇಶ್ ಒಂದು ಸ್ಟ್ಯಾಂಡ್ ಆ ಶಂಕರ್ ಒಂದು ಸ್ಟ್ಯಾಂಡ್ ಇನ್ನು ಅವರಿಗೆ ಒಂದು ಸ್ಟ್ಯಾಂಡ್ ಅನಾ ಒಂದು ಮಾನದಂಡ ಅಂದ್ರೆ ಇಡಿ ರಾಜ್ಯಕ್ಕೆ ದೇಶಕ್ಕೆ ಒಂದೇ ಆಗಿರಬೇಕು ಅಂತಕಂತದ್ದು ನಾನು ನಿಲು ಎಚ್ ಎ ಶಿವನಾಥನ ವಿಷಯ ಬೇರೆ ಇದೆ ಅವನಿಗೆ ನಾಮಿನೇಟ್ ಆಗಿರತಕ್ಕಂತ ಆರ್ಷ್ ಬಂದ ಮೇಲೆ ಅವನು ಮಂತ್ರಿ ಮಾಡಬೇಕಾಗಿತ್ತು ಮಂತ್ರಿ ಆಗಲಿಲ್ಲ ಅದಕ್ಕೆ ಅದು ಬೇರೆ ಕಾರಣ ಟೆಕ್ನಿಕಲ್ ತೊಂದರೆ ಇದೆ ಶಂಕರ್ ಗೆ ಕೊಡ್ಲಿಲ್ಲಮ್ಮ ನೀನು ಕೇಳಿದ್ರಣ್ಣ ಡಿಸಿಎಂ ಮಾಡಿದ್ರು ಅಂತ ಹೇಳಿ ಡಿಸಿಎಂ ಮಾಡಿದ್ರು ತಗದ್ರೆ ಯಾಕೆ ಏನ್ ಮಾಡಿದ್ರು ನಾನು ಭ್ರಷ್ಟಾಚಾರ ಮಾಡಿದ್ನ ಏನಾದರೂ ಕಪ್ಪು ಕಲಿಯುತ್ತ ನನಗೆ ಯಾವ್ದು ನೀನೇ ಹೇಳ್ಕೊಂತ ಹೇಳಪ್ಪ